ಸಿನಿಮಾ ಬಿಚ್ಚುಗತ್ತಿ ಅನ್ನೋದು ನನ್ನ ಇವತ್ತಿನ ದಿನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದಿನಗಳು. ಇನ್ನು 3 ದಿನ ಏನು ರಿಲೀಸ್ ಆಗುವಂಥದ್ದು, ಒಂಥರ ಎಕ್ಸಾಮ್ ಬರೆದಾದ್ಮೇಲೆ ರಿಸಲ್ಟಿಗೆ ವೆಯ್ಟ್ ಮಾಡೋವಂಥ ಆ ಥರದ್ದೊಂದು ಫೀಲಿಂಗ್ ಆಗ್ತಾ ಇದೆ. ಬಟ್ ಪ್ರತಿ ಸರಿನೂ DTSಅಲ್ಲಿ ಸಿನಿಮಾ ನೋಡಿದಾಗ ಒಂಚೂರು ಧೈರ್ಯ ಬರ್ತಾ ಇದೆ, ಓಕೆ ನಾವೊಂದು ಒಂದೊಂದು ರೇಂಜಿಗೆ ಸಿನಿಮಾ ಮಾಡಿದ್ದೀವಿ, ಈ ಪ್ರಯತ್ನಕ್ಕೆ ಯಾರೂ ನಮ್ಮನ್ನ ತುಂಬ ಈಗ ಒಂದಷ್ಟು ಕಾಮೆಂಟ್ಸು ಅದು ಯಾವ್ದಾದ್ರು ಬಾಹುಬಲಿಗೆಲ್ಲ ಹೋಲಿಸ್ತಾರೆ ನಮ್ಮ ವಿಜುವಲ್ಗೆ. ಬಟ್ ಆ್ಯಕ್ಚುಲಿ ನಮಗೆ ಕೊಟ್ಟಿರೋ ಬಡ್ಜೆಟಲ್ಲಿ, ನಮಗೆ ಕೊಟ್ಟಿರೋ ಟೈಮಲ್ಲಿ ದಿ ಬೆಸ್ಟ್ ಔಟ್ಪುಟ್ ನಾವು ಮಾಡಿದ್ದೀವಿ. ನಾವು ಯಾವ ಸಿನಿಮಾಗೂ ಹೋಲಿಸ್ಕೊಳ್ಳೋವಂಥ ಪ್ರಮೇಯನ ಇಲ್ಲಿ ಬರಲ್ಲ, ಯಾಕಂದರೆ ನಮ್ಮದು ಒಂದು ನಾವೆಲ್ ಬೇಸ್ಡ್ ಕತೆ ಆಗಿರೋದ್ರಿಂದ ಆ ಕತೆಗೆ ಬೇಕಾದಂಥ ಲೊಕೇಶನ್ಸ್ ಆಗಿರ್ಬೋದು, ಆ ಕತೆಗೆ ಬೇಕಾದಂಥಷ್ಟು ಆಮೇಲೆ ನಮ್ಮ ಒಂದು ಕರ್ನಾಟಕದ ಒಂದು ಬೌಂಡ್ರಿ ಏನಿದೆ, ಇಲ್ಲಿ ಎಷ್ಟು ಖರ್ಚು ಮಾಡಿದ್ರೆ ನಾವು ಎಷ್ಟು ಪ್ರೊಡ್ಯೂಸರ್ನ ಸೇಫ್ ಮಾಡ್ಬೋದು, ಇದನ್ನೆಲ್ಲ ಯೋಚನೆ ಮಾಡಿ ಈ ಫಿಲ್ಮ್ ಮಾಡಿದ್ವಿ. ತುಂಬಾ ಟೂ ಮಚ್ ಔಟ್ ಆಫ್ ದ ಕಂಟ್ರೋಲ್ ಏನು ಖರ್ಚು ಮಾಡಿಲ್ಲ ಸಿನಿಮಾದಲ್ಲಿ. ಸೊ ಬಟ್ ಒಂದು ಆ ಕತೆಗೆ ಏನು ಬೇಕಿತ್ತು ಅದು ಅಷ್ಟನ್ನು ನಿರ್ಮಾಪಕರು ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಟೆಕ್ನಿಕಲ್ ಆಗಿ ನಾನು ಮಾತಾಡ್ಬೇಕು, ಯಾಕಂದರೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ, ಇಷ್ಟು ಒಳ್ಳೆ ಟೋನು, ಇಷ್ಟು ಒಳ್ಳೆ ಶಾರ್ಟ್ಸ್ ಇದೆ ಅಂದರೆ ಅದು ಬಿಕಾಸ್ ಆಫ್ ಮೈ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ನನ್ನ ಕ್ಯಾಮ್ರಾಮನ್ ಗುರು ಪ್ರಶಾಂತ್, ನನ್ನ DI ಕಲರ್ ಸಂತೋಷ್ ಪತಾಜೆ, ಮತ್ತು ನನ್ನ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ 7 ಫೈಟ್ ಇದೆ ಸಿನಿಮಾದಲ್ಲಿ. ವಿಜಯ್ ಮಾಸ್ಟ್ರು 2 ಫೈಟ್ ಮಾಡಿದ್ದಾರೆ, ವಿಕ್ರಮ್ ಮಾಸ್ಟ್ರು 2 ಫೈಟ್ ಮಾಡಿದ್ದಾರೆ, ರವಿವರ್ಮ 8 ಫೈಟ್ ಮಾಡಿದ್ದಾರೆ. ತೆಲುಗಿಂದ ನಮ್ಮ ಮಾಸ್ಟರ್ ವಿಜಯ್ ಮಾಸ್ಟ್ರು, ತೆಲುಗು ವಿಜಯ್ ಮಾಸ್ಟ್ರು 1 ಫೈಟ್ ಮಾಡಿದ್ದಾರೆ. ಸೊ ಇಷ್ಟು ಫೈಟ್ಗಳನ್ನು ಒಂದೊಂದು ಫೈಟ್ಗೆ ಒಂದೊಂದು ಕಾನ್ಸೆಪ್ಟು, ಒಂದೊಂದು ಫೈಟ್ಗೆ ಒಂದೊಂದು ಟೋನು, ಆಮೇಲೆ ಅದರ ಲೈಟಿಂಗು ಎಲ್ಲದನ್ನು, ನೈಟ್ ಎಫೆಕ್ಟ್ ಅಂದರೆ ಅದೇ ಬೇರೆ ಥರ ಟೋನು ಎಲ್ಲದನ್ನು ತುಂಬ ನಮಗೆ ಇದ್ರಲ್ಲಿ ಅವಕಾಶ ಇತ್ತು ಅದನ್ನೆಲ್ಲ ಮಾಡೋದಕ್ಕೆ. ಯೂಶ್ವಲಿ ಒಂದು ಲವ್ ಸ್ಟೋರಿ ಅಂದರೆ ಏನಾಗುತ್ತೆ, ಒಂದು ಹೀರೋಯಿನ್ ಮನೆ, ಹೀರೋ ಮನೆ ರೋಡಲ್ಲಿ ಹಿಂದೆ ಸಿಕ್ಕೋದು, ಮ್ಯಾಕ್ಸಿಮಮ್ ಏನು ಒಂದು ಸೆಟ್ ಸಾಂಗ್ ಮಾಡ್ಬೋದು ಅಷ್ಟೇ. ಬಟ್ ಇಲ್ಲ, ಹಾಗಲ್ಲ, ಪ್ರತಿಯೊಂದು ಸೀನ್ಗೂ ಅದರದೇ ಆದಂಥ ಒಂದು ಮೂಡ್ ಇತ್ತು, ಅದರದೇ ಆದಂಥ ಒಂದು ಟೋನ್ ಇತ್ತು. ಸೊ ಹಾಗಾಗಿ ನಮ್ಗಳಿಗೂ ಇಲ್ಲಿ ತುಂಬ ಓಪನ್ ಅಪ್ ಆಗೋಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಹಂಸಲೇಖ ಅವರು ಒಂದು ಸಾಂಗ್ ಮಾಡಿದ್ದಾರೆ ಫಿಲ್ಮ್ಗೆ, ನಕುಲ್ ಅಭಯಂಕರ್ ಅಂತ ಅವರು ಬೇಸ್ಡ್ ಕನ್ನಡದವರೇ, ಚೆನ್ನೈಯಲ್ಲಿರೋದು. ARRHMAN ಅವ್ರಿಗೆ ತುಂಬ ಹತ್ತಿರವಾದಂಥ ವ್ಯಕ್ತಿ, ಅವರೇ ARRHMAN ಒಂದಷ್ಟು ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಿರ್ತಾರೆ. ಅದು ಬಿಟ್ಟು ಸೂರಜ್ ಅಂತ ಈ ಸಿನಿಮಾ ರೀರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ, ಮತ್ತು ಈ ಸಿನಿಮಾದ ಎಡಿಟಿಂಗು KM ಪ್ರಕಾಶ್ ಅವ್ರು ಮಾಡಿದ್ದಾರೆ. ಸಿನಿಮಾದ ಕಾಸ್ಟ್ಯೂಮ್ ಅಂತ ಬಂದರೆ ಶಾಂತಾರಾಮು, ನಾವೇ ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಸಿನಿಮಾನ ಬೆಂಗಳೂರು, ಚಿತ್ರದುರ್ಗ ಎಲ್ಲ ಶೂಟ್ ಮಾಡಿದ್ವಿ. ಇದೇ 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತಿನ ವಿಶೇಷ ಏನು ಅಂದರೆ, ಈ ಸಿನಿಮಾದಲ್ಲಿ ಒಂದು ಟೈಗರ್ ಫೈಟ್ ಮಾಡಿದ್ದೀವಿ. ಆ ಫೈಟ್ ಬಗ್ಗೆ ನಾವು ತುಂಬ ಸರಿ ಮಾತಾಡಿದ್ದೀವಿ, ಆದರೆ ಆ ಫೈಟ್ದು ಒಂದು ತುಣುಕನ್ನ ಒಂದು ಟೈಗರ್ ಟೀಸರ್ ಅಂತ ಮಾಡಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅದನ್ನ ನೀವು ನೋಡಿ, ಒಂದು ಈ 28th ರಿಲೀಸ್ಗೆ ಪುಷ್ ಮಾಡಿ ನಮ್ಮ ಸಿನಿಮಾನ ನಮ್ಮ ಹೊಸ ಹೀರೋ ರಾಜವರ್ಧನ್ ಮೇಡಮ್ ಎಲ್ಲರ ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರನ್ನು ಬೆಳೆಸ್ಬೇಕಂತ ಕೇಳ್ಕೊತೀನಿ. ಈ ಕ್ವಶನ್ನ ನಾನೇ ಪ್ರೊಡ್ಯೂಸರ್ ಕೇಳಿದ್ದೆ, ಚಾಪ್ಟರ್ 2 ಮಾಡ್ತೀರಾ ಅಂತ. ಯಾಕಂದರೆ ಎಲ್ಲರೂ ಏನು ಯೂಶ್ವಲಿ ಏನಾಗುತ್ತೆ, ಯಾವುದೇ ಸಿನಿಮಾ ಚಾಪ್ಟರ್ 2 ಅಂತ ಕೊಟ್ಟಾಗ ಆ ಸಿನಿಮಾ ಸಕ್ಸಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ಇವರು D1ನಲ್ಲೇ ದುಡ್ಡಿನಿಂದ ಬಂದಂಥ ನಿರ್ಮಾಪಕರೇ ಅಲ್ಲ. ಇವರು ಅವಾಗಿಂದ ಹೇಳೋದೇನೆಂದರೆ, ಸರ್ ಈ ಸಿನಿಮಾ ಹಿಟ್ಟು ಫ್ಲಾಪು ಅದು ನಮ್ಮ ಕೈಯಲ್ಲಿಲ್ಲ ಸರ್, ನಮ್ಮ ದುರ್ಗದ ಸಿನಿಮಾ ಇದು ಚಾಪ್ಟರ್ 2 ಮಾಡೇ ಮಾಡ್ತೀವಿ ಅನ್ನೋ ಒಂದು ಹೋಪಲ್ಲಿದ್ದಾರೆ. ಅದಕ್ಕಾಗಿ ಕೆಲವೊಂದು ಪ್ಲೇಟ್ಸ್ ಆಗಲಿ, ಆಮೇಲೆ ಕೆಲವೊಂದು ಲೀಡ್ ಎಲ್ಲ ನಾವು ತೆಗೆದಿಟ್ಟಿದ್ದೀವಿ ಕೆಲವೊಂದು ಸೆಟ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ಬೇಕಾಗಿದ್ದನ್ನು. ಬಟ್ ಏನಾದರೂ ಸಿನಿಮಾ ರಿಲೀಸ್ ಆದಮೇಲೆ ಅದ್ರದ್ದೊಂದು ಶೂಟಿಂಗ್ ಪ್ಲ್ಯಾನ್ ಮಾಡ್ತೀವಿ. ಸರ್ ಬೇಸಿಕಲಿ ಒಂದು ಕಮರ್ಷಿಯಲ್ ಫಿಲ್ಮ್ಗೆ ಏನೇನು ಬೇಕು, ಒಂದು ಆಟೋ ಸ್ಟಿಕ್ಕರ್ ಹಾಕೋದು, ಮತ್ತು ಟ್ಯಾಬ್ಲೋ ಇದು ಮಾಡೋದು, ಆಮೇಲೆ ಇನ್ನೊಂದಷ್ಟು ಆನ್ಲೈನ್ ಪ್ರಮೋಷನ್ಸು ಈ ಥರದ್ದೆಲ್ಲ ಮಾಡಿದ್ದಾರೆ. ಇನ್ನು ಇದು ಬಿಟ್ಟು ನಿರ್ಮಾಪಕರು ಹೊಸಬ್ರಾಗಿರೋದ್ರಿಂದ ಅವ್ರಿಗೆ ಇನ್ನೊಂಚೂರು ಟೈಮ್ ಬೇಕು, ಇನ್ನೊಂದು ಸ್ವಲ್ಪ ಏನೇನು ಮಾಡ್ಬೋದು ಅಂತ. ಎಕ್ಸಾಂಪಲ್ಗೆ ಹಂಗೆ ಮಾಡೋಕ್ಕೋದ್ರೆ ತುಂಬಾ ಇದೆ, ಬಟ್ ಒಂದು ಬಡ್ಜೆಟ್ ಲಿಮಿಟಲ್ಲೂ ಅವರು ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಕಮರ್ಷಿಯಲ್ ಅನ್ನೋ ಒಂದು ವರ್ಡ್ ಬಿಟ್ಟು ಎಲ್ಲ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ಒಂದು ನಮ್ಮ ಡಿಂಗ್ರಿ ನಾಗರಾಜವ್ರ ಮಗ, ಅವರು ಚೆನ್ನಾಗಿ ಆಗಬೇಕು, ನನ್ನ ಕೆರಿಯರ್ ಇದೆ, ಮೇಡಮ್ ಎಫರ್ಟ್ ಇದೆ,
ಸೊ ಇದೆಲ್ಲದನ್ನು ಸೇರಿ ಇದುವರೆಗೂ ನಮ್ಮ ಈ ಸಿನಿಮಾ ಇವತ್ತು ನನ್ನ ಹೈದರಾಬಾದ್ಗೆ ಹೋದ್ರು ಅಲ್ಲೂ ಮಾತಾಡ್ತಾ ಇದ್ರು, ಬಿಚ್ಚುಗತ್ತಿ ನೀವು ತೆಲುಗು ಮಾಡ್ತೀರಾ ಚೆನ್ನಾಗಿದೆ ಮಾಡ್ಬೋದು ಅಂತ. ಅಂದ್ರೆ ಆ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಬಿಕಾಸ್ ಆಫ್ ನಮ್ಮ ಮೀಡಿಯಾದವರು ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಸೊ ಇನ್ನೊಂದ್ಸರಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಒಂದು ಹೊಸ ಟೀಮ್ನ ಇಷ್ಟು ಎನ್ಕರೇಜ್ ಮಾಡ್ತಿರೋದಕ್ಕೆ ತುಂಬ ಹೆಮ್ಮೆ ಆಗಿ. ಅವರೇ ನಮ್ಮ ಕನ್ನಡದ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಬರ್ತಿದೆ ಅಂತ ಹೇಳ್ಕೊಳ್ಳೋ ಅಂತ ಹಂಗೆ ನೀವು ರೀಚ್ ಮಾಡಿದ್ದೀರ. ಆಮೇಲೆ ನನಗೊಂದು ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಗೊತ್ತಿರೋ ಡೈರೆಕ್ಟರ್ಗಳು ಗೊತ್ತಿಲ್ದಿರೋರು ಕೆಮಂಜಿ ಸರ್ ಫೋನ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೆ ಕಣೋ ಸಿನಿಮಾ ಅಂತ. ಇದೆಲ್ಲ ಏನಂತಂದ್ರೆ ಒಂದ್ ಕಡೆ ಸ್ವಲ್ಪ ಭಯ ಜಾಸ್ತಿ ಆಗ್ತಿದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆಯೇನೋ ಅಂತ, ಇನ್ನೊಂದ್ ಕಡೆ ಖುಷಿ ಆಗುತ್ತೆ ನಮ್ ಜನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಇದಲ್ದೆ ಅಮೆರಿಕಾದಿಂದ, ಸಿಂಗಾಪುರಿಂದ, ಮತ್ತೆ ದುಬೈ, ಕತಾರ್ ಇಂದೆಲ್ಲ ಸಿನಿಮಾನ ಇಲ್ಲಿ ರಿಲೀಸ್ ಮಾಡಿ ಅಂತ ಫೋನ್ ಬಂದಿದೆ. ಅದಕ್ಕಾಗಿ ಒಂದಷ್ಟು ಪ್ಲಾನ್ಸ್ ಮಾಡಿದೀವಿ. ಯೂಶಲಿ ಏನಾಗುತ್ತೆ, ಇದೆಲ್ಲ ಬಂದು ನಾವು ಅವ್ರನ್ನ ಫಾಲೋ ಮಾಡ್ತೀವಿ, ನಮ್ಮ ಸಿನಿಮಾ ಮಾಡಿ ಸರ್, ನಾವು ಏನಾದರೂ ಇದ್ ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಉಲ್ಟಾ ಅವ್ರನ್ನೇ ನಮ್ಮನ್ನ ಕೇಳ್ತಾ ಇರೋದು ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ವೀಕ್ಸ್ ಅಲ್ಲಿ ನಾವು ಅಬ್ರೋಬ್ಡೆಲ್ಲ ರಿಲೀಸ್ ಮಾಡೋಣ ಅಂತ ಪ್ಲಾನ್. ಡಿಸ್ಟ್ರಿಬ್ಯೂಟರ್ ಬಂದು ಮಾರ್ಕ್ ಸುರೇಶ್ ಅಂತ, ಒಂದು 150 ಸಿಂಗಲ್ ಸ್ಕ್ರೀನ್ಸ್ ಪ್ಲಸ್ ಒಂದು 50 ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಎಲ್ಲ ಒಂದು 200 ಪ್ಲಸ್ ಆಗುತ್ತೆ. ಡಬ್ಬಿಂಗು ಕೇಳಿದ್ದಾರೆ ಮೇಡಮ್, ತೆಲುಗು ಆ್ಯಂಡ್ ತಮಿಳು ಹೈದರಾಬಾದಲ್ಲಿ ಒಂದು ಕಂಪ್ನಿ ಕೇಳಿದ್ದಾರೆ. ಅವ್ರು ಯೂಶ್ವಲಿ ಇದೇ ಥರ ಸಿನಿಮಾ ತೊಗೊಂಡು ಡಬ್ ಮಾಡಿ ರಿಲೀಸ್ ಮಾಡೋ ಒಂದು ಪ್ರಾಪರ್ ಕಂಪನಿ ಅದು. ಬಟ್ ನಿರ್ಮಾಪಕರು ಏನಂತಂದರೆ ಈ ಸಿನಿಮಾ ರಿಲೀಸು ರಿಪೋರ್ಟ್ ನೋಡ್ಕೊಂಡು ನಾವೇ ಮಾಡೋಣ, ಡಬ್ ಮಾಡೋಣ. ಯಾಕಂದರೆ ಹರಿಪ್ರಿಯ ಮೇಡಮು 4 ಸಿನಿಮಾ ಮಾಡಿದ್ದಾರೆ ತೆಲುಗು, ಅಲ್ಲಿ ಮೇಡಮ್ನ ಗುರುತಿಡ್ತಾರೆ. ಆಮೇಲೆ ನಮ್ಮ ಬಾಹುಬಲಿ ಪ್ರಭಾಕರ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಒಳ್ಳೆ ಫೆಮಿಲಿ ಇರಲಿ. ಆಮೇಲೆ ರಾಜುನು ಯಾವ ತೆಲುಗು ಹೀರೋಗೇನು ಕಮ್ಮಿ ಇಲ್ಲ, ನೋಡೋಕೆ ನಿಮಗೆ ಒಳ್ಳೆ ಪರ್ಸ್ನಾಲಿಟಿ ಲುಕ್ ಆಗಿರ್ಬೋದು. ಸೊ ತೆಲುಗುಗೆ ಡಬ್ ಮಾಡೋಕ್ಕೆ ತುಂಬ ಆಪ್ಟ್ ಅಂತ ಅಲ್ಲಿಯವರೇ ಹೇಳ್ತಾ ಇದ್ದಾರೆ, ಅದನ್ನು ನೋಡಿ ಪ್ಲಾನ್ ಮಾಡ್ತೇವೆ. ತುಂಬಾ ಚಾಲೆಂಜ್ ಇತ್ತು ಮೇಡಮ್ ನನಗೆ, ಈಗ ಇಲ್ಲೊಂದು ಇಬ್ರು ಹೇಳಿದ್ರು ಏನೋ ಬೇಗ ಮಾಡಿಬಿಟ್ಟಿದೆ ಅಂತ, ಅದು ಹೇಳೋಕ್ಕೆ ಇವಾಗೇನೋ ತುಂಬ ಈಸಿ ಅನಿಸ್ತಿದೆ. ಬಟ್ ದಿನ ಬೆಳಗ್ಗೆ ಸೆಟ್ಗೆ ಹೋದ್ರೆ 200 ಜನಕ್ಕೆ ವಿಗ್ ಹಾಕ್ಸಿ ಅವ್ರಿಗೆ ಈಟಿ ಕೊಟ್ಟು ನಿಲ್ಸೋ ಅಷ್ಟೊತ್ತಿಗೆ ಸಾಕಾಗ್ಬಿಡೋದು ನಮಗೆ. ಅಂದರೆ ಡೀಟೇಲ್ಸ್ ಬೇಕಾಗುತ್ತೆ ಮೇಡಮ್ ಈ ಸಿನಿಮಾದಲ್ಲಿ. ಅಂದರೆ ನಾನು ಬೇರೆ ಸಿನಿಮಾದಲ್ಲಿ ಇದ್ದಷ್ಟು ಕೂಲಾಗಿ ಆರಾಮಾಗಿ ಇರೋವಂಥದ್ದಲ್ಲ. ಹೊರಗಡೆಯಿಂದ ನೋಡೋಕ್ಕೆ ನಾನು ಓಕೆ ನಾರ್ಮಲಾಗಿ ಓಡಾಡ್ತಿರ್ತೀವಿ, ಒಳಗೆ ನನ್ನೊಳಗೆ 1000 ಕ್ವಶನ್ ಇರುತ್ತೆ. ಆ ಕಾಲದಲ್ಲಿ ಇವ್ರು ಹಿಂಗೆ ಕುತ್ಕೋತಾ ಇದ್ರಾ ಮೇಡಮ್ ಕೇಳೋರು, ಇದು ಕರೆಕ್ಟಾ ಇದು ಕರೆಕ್ಟ್ ಸಂತು ಅಂದರೆ ನಾನು ಎಷ್ಟು ಸರಿ ಯೋಚನೆ ಮಾಡ್ತಿದ್ದೆ ಅಂದರೆ ನಾನು ಯಾರು ಹೇಳೋಕ್ಕೆ, ನಾನು ಅವಾಗ ಇರಲಿಲ್ಲ. ಸೊ ಈ ಥರ ಸಿಚುವೇಶನ್ಸು ತುಂಬಾ ಅನುಭವಿಸಿದ್ದೀನಿ. ಫೈನಲಿ ನನ್ನ ಕೇಳ್ತಾರಲ್ವಾ, ಸೊ ಮ್ಯಾಕ್ಸಿಮಮ್ ನಾನು ತಗೊಳ್ಳೋ ಡಿಸಿಷನ್ಸ್ ನಾಳೆ ಜನ ನನ್ನ ಬೈತಾರೋ ಮೇ ಬಿ, ಈ ಥರದ್ದು ನನ್ನೊಳಗೆ 1000 ಕನ್ಫ್ಯೂಷನ್ ಇತ್ತು. ಬಟ್ ಬಿ ಎಲ್ ವೇಣು ಅವ್ರ ಸ್ಕ್ರಿಪ್ಟೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ತುಂಬ ಹೆಲ್ಪ್ ಮಾಡಿತ್ತು. ಅದರಲ್ಲಿ ಅವ್ರು ಅಷ್ಟು ಡೀಟೇಲ್ ಆಗಿ ನಮ್ಗೆ ಹೇಳಿದರು ಅವರು ಒಂದೊಂದು ಕ್ಯಾರೆಕ್ಟ್ರು ಡಿಸೈನ್ ಮಾಡ್ಬೇಕಾದ್ರೂ. ಸೊ ಚೆನ್ನಾಗಿ ಅವರು ಇನ್ಪುಟ್ಸ್ ಕೊಟ್ಟಿದ್ರಿಂದ ಈಸಿ ಆಯಿತು. ಹುಲಿ ಫೈಟ್ ಮಾಡಿದ್ದೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಈ ವೇದಿಕೆಯಲ್ಲಿ ಹೇಳಬೇಕು, ಯಾಕಂದರೆ ಅದರದೇ ಟೀಸರ್ ನಾವು ಪ್ಲೇ ಮಾಡ್ತಿದ್ದೀವಿ. ಇದನ್ನು ಸಿ ಜಿನ ಮಾಡಿದಂಥವ್ರು ಫೈರ್ ಫ್ಲೈ ಅಂತ ಒಂದು ತೆಲುಗು ಮೀನ್ಸ್ ಹೈದರಾಬಾದ್ ಕಂಪನಿ. ಇವರು ಇದಕ್ಕಿಂತ ಮುಂಚೆ ಪುಲಿ ಮುರುಗನ್ ಅಂತ ಒಂದು ಸಿನಿಮಾಗೆ ಕಂಪ್ಲೀಟು ಹುಲಿ ಫೈಟ್ಸ್ ಇವರೇ ಮಾಡಿದರು. ನನ್ನ ಪ್ರಕಾರ ಇಂಡಿಯಾದಲ್ಲಿ ನಂಬರ್ 1 ಅನಿಮಲ್ ಸಿ ಜಿ ಮಾಡೋರು ಒಂದು ಕಂಪನಿ ಅಂದರೆ ಇದನ್ನೇ ಅಂತ ಹೇಳ್ಬೋದು. ಇವ್ರಿಗೆ ಹಿಂದಿ ಫಿಲಮ್ಸು ತಮಿಳು ತೆಲುಗು ಎಲ್ಲ ಮಾಡ್ತಾ ಇರ್ತಾರೆ ಯೂಶ್ವಲಿ. ಈಗ ಜಸ್ಟ್ ಫೋನ್ ಮಾಡಿ ವಿಶ್ ಮಾಡಿದ್ರು, ತುಂಬ ಒಳ್ಳೆ ಚೆನ್ನಾಗಿ ರೀಚ್ ಆಗಿದೆ ಆ ಸಿನಿಮಾ, ನಮಗೂ ಒಳ್ಳೆ ಹೆಸರು ಬಂದಿದೆ ಅಂತ. ಸೊ ಆ ಕಂಪನಿಗೂ ನಾನು ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಅವ್ರಿಗೆ ಹೇಳಿದ ಬಡ್ಜೆಟೇ ಬೇರೆ, ಅದು ಕ್ರೋರ್ಸ್ ಲೆಕ್ಕದಲ್ಲಿತ್ತು, ನಾನು ಲ್ಯಾಕ್ಸ್ ಲೆಕ್ಕದಲ್ಲಿ ನಮ್ಮ ಬಡ್ಜೆಟ್ ಇತ್ತು. ಅದರಲ್ಲೊಬ್ಬರು ನಾಗೇಶ್ ಅಂತ ಇದ್ದಾರೆ ಕನ್ನಡದವರು ಶಿವಮೊಗ್ಗದವರು, ಅವ್ರಿಗೆ ನಮ್ಮ ಸಿನಿಮಾ ಮೇಲೆ ಒಂದು ಪ್ರೀತಿ, ಇಲ್ಲ ಸಂತು ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ನಾನು ಪರ್ಸ್ನಲಾಗಿ ಹೆಲ್ಪ್ ಮಾಡ್ತೀನಿ ಅಂತ ಅವರು ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಈ ಥರ ಮಾಡೋಣ ಅಂತೆಲ್ಲ. ಸೊ ಫೈನಲಿ ನಾನು ಬೇರೆ ಕಂಪನಿಯಿಂದನೂ ನನಗೆ ರೆಫರೆನ್ಸ್ ಬಂದಿತ್ತು, ಅವರು ಹುಲಿ ಅಂತಲೇ ಕಳಿಸಿದ್ರು, ಅದು ಬೇರೆ ಪ್ರಾಣಿ ಥರ ಕಾಣ್ತಾ ಇತ್ತು. ಬಟ್ ಪರ್ಫೆಕ್ಟಾಗಿ ಹುಲಿನೇ ಮಾಡೋ ಅಂಥದ್ದು ತುಂಬ ಕಷ್ಟ. ಸಿ ಜಿ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಔಟ್ಪುಟ್ ಅಂದರೆ, ನಾಳೆ ಸಿನಿಮಾ ರಿಲೀಸ್ ಅಂದರೆ ಇವತ್ತು 2K ನಮಗೆ ಫೈಲ್ ಕೊಡ್ತಾರೆ, ಅದನ್ನ ನೋಡೇ ಗಾಬರಿ ಆಗೋದು ನಾವು. ಅಲ್ಲಿವರೆಗೂ ಅವ್ರು ಕೊಡೋದೆಲ್ಲ ದಿ ಬೆಸ್ಟ್ ಇರುತ್ತೆ, ಯಾಕಂದರೆ ಫೋನಲ್ಲಿ ನೋಡೋಕ್ಕೆ ಎಲ್ಲ ಚೆನ್ನಾಗೇ ಇರುತ್ತೆ. ಅದನ್ನ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಅವ್ರು ಹೇಳ್ತಾರೆ, 1 inch ಫರ್ಗೆ ಇದು ಸ್ಕಿನ್ಗೆ ನಾವು 2000 ಫರ್ ಹಾಕ್ಬೇಕು ಸಂತು, ಅದು ಎಷ್ಟು ಡೀಟೇಲ್ ವರ್ಕ್ ಇರುತ್ತೆ, ಅದ್ರದ್ದು ಬ್ರೀತಿಂಗ್ ಸಮೇತ ಅದರಲ್ಲಿ ಕಾಣಿಸ್ಬೇಕು ಅಂದರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದ್ರದ್ದು ಒಂದು ಚಿಕ್ಕ ಟೀಸರ್ ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಈಗ ತೋರಿಸ್ತೀನಿ.